ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅದೃಷ್ಟದ ದಿನಕ್ಕಾಗಿ ಕಾಯುವವರು ಮೂರ್ಖರು, ಪ್ರತಿದಿನವೂ ಅದೃಷ್ಟವನ್ನಾಗಿ ಮಾಡೋರು ನಿಮ್ಮಂಥ ನೆಚ್ಚಿನ ನೋಡುಗರು ಸ್ನೇಹಿತರೆ. ಇಂದಿನ ಉದ್ಯೋಗದ ಸುದ್ದಿ, ಎಲ್ ಐ ಸಿ ಹೌಸಿಂಗ್ ಲೋನ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗಳ ವಿವರಗಳ ಸಂಪೂರ್ಣ ವಿವರಗಳನ್ನು ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಭಾರತ ದೇಶದಲ್ಲಿ ಕರೆಯುವ ಎಲ್ಲ ಉದ್ಯೋಗದ ಸುದ್ದಿಗಳನ್ನು ಪ್ರತಿನಿತ್ಯ ನಿಮ್ಮ ಮೊಬೈಲ್ಗೆ ಕಳಿಸ್ತೀವಿ ನಾವು. ಅದಕ್ಕೆ ಏನು ಓದಬೇಕು ಅನ್ನೋದನ್ನು ಕೂಡ ಫ್ರೀಯಾಗಿ PDF ಮೂಲಕ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಮಾಡ್ಬೋದು. ಹಾಗೆ ನಾನು ಕೊಡ್ತಿರೋ ವಿಷಯಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರವನ್ನು ಪಡ್ಕೊಳ್ಬೋದು ಸ್ನೇಹಿತರೆ. ಸೊ ಹೆಮ್ಮೆಯ ಸೋಷಿಯಲ್ ಮೀಡಿಯಾ ನಮ್ಮದು. ಕಾರಣ ಏನಪ್ಪ ಅಂದರೆ, ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳನ್ನು ಕೊಡೋದ್ರ ಜೊತೆ ಜೊತೆಯಲ್ಲಿ ನೀವು ನೋಡ್ತಾ ಇರಲ್ಲ, ಒಂದು ಸ್ಕ್ರಾಲರ್ ಹೋಗ್ತಾ ಇದೆ. ಈ ಸ್ಕ್ರಾಲರ್ನ ಇನ್ಸ್ಟಾ ಪೇಜಲ್ಲಿ ಪ್ರತಿನಿತ್ಯ GK ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿ ಕರೆಯುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ PDFಗಳನ್ನು ಸಿಲೆಬಸ್ ಪ್ರಕಾರ ತಕ್ಕ ಮಟ್ಟಿಗೆ ಕೊಡ್ತಿರುವಂತಹ, ಏನನ್ನೂ ನಿರೀಕ್ಷೆ ಮಾಡಿದ್ರೆ ಕೊಡ್ತಿರೋಂಥ ಏಕೈಕ ಸೋಷಿಯಲ್ ಮೀಡಿಯಾ ನಮ್ಮದು ನಾಗರಾಜ್ ಕೊಣನೂರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾಗರಾಜ್ ಕೊಣನೂರ್ ಇನ್ಸ್ಟಾಗ್ರಾಮ್ ಪೇಜ್ ಆಗಿದೆ ಸ್ನೇಹಿತರೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ. ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಏನಾದ್ರು ಸಹಾಯ ಆಗುತ್ತೆ ಅನ್ನೋದು ದಯವಿಟ್ಟು ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನನ್ನ ಸಹೋದರರು ಸಹೋದರಿಯರಿಗೆ, ಸಹೋದರರು ಸಹೋದರಿಯರು ಬರೀ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಅವ್ರಿಗೆ ಅಷ್ಟೇ ಅಲ್ಲ, ನಗರ ಪ್ರದೇಶದಲ್ಲಿದ್ದವ್ರಿಗೂ ಕಳಿಸಿ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ಸುದ್ದಿಯನ್ನು ತಲುಪಿಸಿ ಅಂತ ಹೇಳ್ತಾ ಸ್ನೇಹಿತರೆ. ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಸೊ ಇದು ಗೂಗಲ್ ಸರ್ಚ್ ಇಂಜಿನ್, ಗೂಗಲ್ ವೆಬ್ ಬ್ರೌಸರ್. ಈ ಗೂಗಲ್ ವೆಬ್ ಬ್ರೌಸರ್ಲಿ ನೀವು ಟೈಪ್ ಮಾಡಬೇಕು LIC ಅಂತ ಟೈಪ್ ಮಾಡಿದ್ರೆ ನೋಡ್ತಾ ಇದ್ರೆ ಸ್ನೇಹಿತರೆ, LIC.LICHousing.com ಅಂತ ಬಂದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ರೆ LIC Housing Financial ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ನಾವು LIC ವೆಬ್ಸೈಟಿಗೆ ಬರ್ತೀವಿ. ಇದ್ರೊಳಗಡೆ ಇಲ್ಲಿ ಕೆರಿಯರ್ ಅಂತ ಇದೆ, ನೀವು ನೋಡ್ತಾ ಇದ್ರೆ ನಮ್ಮ ಮೌಸ್ನಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕೆರಿಯರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನೋಡ್ತಾ ಇದ್ರೆ ಸ್ನೇಹಿತರೆ, ಇದು ಕೆರಿಯರ್ ಲಿಂಕು. ಸೊ ನೀವು ಮೊದಲನೇದಾಗ PDF ನೋಡಬೇಕಾಗಿರೋದನ್ನ ನೀವೇನು ಮಾಡಿ ಅಂತಂದರೆ, ಈ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ಸ್ಗಳಲ್ಲಿ ಬರುತ್ತೆ. ಸೊ ಆಪ್ಷನ್ಗಳು ಬರ್ತಾ ಇದ್ದಂಗೆ ನಿಮಗೆ LIC ನೋಡಿ, ಇದು ಕರೆದಿರುವಂಥ ಹುದ್ದೆಗಳ ವಿವರಗಳ PDF ಓಪನ್ ಆಗಿದೆ. ಸೊ ಈ PDFಗಳು ಎಲ್ಲಿ ಸಿಗುತ್ತೆ ಅಂದರೆ, ಈ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲೇ ಆಪ್ಷನ್ ಬರುತ್ತೆ. ಇಲ್ಲಿ ಏನು ಸ್ಲೋ ಆಗಿ ಹೋಗ್ತಾ ಇದೆ, ಇಲ್ಲಿ ನೋಡ್ತಾ ಇದ್ರೆ ಸ್ನೇಹಿತರೆ, ಜಾಬ್ ಆಪರ್ಚುನಿಟೀಸ್ ಅಂತ ಇದೆ. ಇಲ್ಲಿದೆ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಅಂತ. ಈಗ ನಿಮಗೆ ಕರೆದಿರೋ ಹುದ್ದೆ ಬಂದು ಜೂನಿಯರ್ ಅಸಿಸ್ಟೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಜೂನಿಯರ್ ಅಸಿಸ್ಟೆಂಟಿಗೆ ಬೇಕಾದ್ರೆ ನೋಡಿ, ಅಡ್ವರ್ಟೈಸ್ಮೆಂಟ್ ಕಾಪಿ ಇದೆ, ಅಪ್ಲೈ ಆನ್ಲೈನ್ ಇದೆ. ಸೊ ನಾವು ಮೊದಲಿಗೆ ಅಡ್ವರ್ಟೈಸ್ಮೆಂಟ್ ಕಾಪಿ ನೋಡ್ಕೊಳ್ಳೋಣಂತೆ. ಅಡ್ವರ್ಟೈಸ್ಮೆಂಟ್ ಕಾಪಿ ಈಗ ಓಪನ್ ಆಗಿದೆ. ಇದರಲ್ಲಿ ನಂಬರ್ ಆಫ್ ಪೋಸ್ಟ್ಗಳು ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿದ್ದಾರೆ. ಭಾರತ ದೇಶದಲ್ಲಿ 28 ರಾಜ್ಯಗಳಿದೆ, 8 ಕೇಂದ್ರಾಡಳಿತ ಪ್ರದೇಶಗಳಿದೆ. ಭಾರತದ ರಾಜಧಾನಿ ಬಂದು ಅದನ್ನು ನವದೆಹಲಿ ಅಂತ ನಾವು ಕರಿತೀವಿ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡ್ಬೋದು, ನೋಟಿಫಿಕೇಶನ್ಗಳ ವಿವರಗಳನ್ನು ಸಂಪೂರ್ಣವಾಗಿ ಇದರೊಳಗಡೆ ನೀಡಿದ್ದಾರೆ. ನೀವೇನು ಓದಿರಬೇಕು, ಇದಕ್ಕೆ ಸಿಲೆಬಸ್ ಏನಿದೆ ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕೋದು ಯಾವಾಗ, ಲಾಸ್ಟ್ ಡೇಟ್ ಯಾವಾಗ ಅನ್ನೋ ಸಂಪೂರ್ಣ ಮಾಹಿತಿಗಳನ್ನು ಈ PDFಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ನಿಧಾನಕ್ಕೆ ಒಮ್ಮೆ ಗಮನಿಸ್ಕೊಳ್ಬೇಕು. ನಿಮ್ಮ ಸಂಬಳವನ್ನು ಕೂಡ ಅಲ್ಲಿ ನೀಡಿದ್ದಾರೆ, ಉತ್ತಮ ವೇತನ ಇದೆ. ಸೊ ಅದಕ್ಕಾಗಿ LIC ತುಂಬ ಜನ ಇಷ್ಟಪಡ್ತಾರೆ. LIC ಕೆಲಸ ತೊಗೊಂಡ್ರೆ ಸಾಕು, ನಿಮಗೆ ಹೌಸಿಂಗ್ ಲೋನು ಪರ್ಸೆಂಟ್, ಇದು ರೇಟ್ ಆಫ್ ಇಂಟ್ರೆಸ್ಟು ಕಡಿಮೆ ಇರುತ್ತೆ, ವೆಹಿಕಲ್ ಲೋನ್ ಕಡಿಮೆ ಇರುತ್ತೆ, ಸೈಟ್ ಖರೀದಿಕ್ಕೆ ರೇಟ್ ಆಫ್ ಇಂಟ್ರೆಸ್ಟು ನನ್ನಂಥ ಪಬ್ಲಿಕ್ಕಿಗೆ ಒಂದು ರೇಟ್ ಆದರೆ ನಿಮ್ಮಂಥ ನೌಕರರಿಗೆ ಒಂದು ರೇಟ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಕಾರಣಕ್ಕೋಸ್ಕರ LIC ತುಂಬ ಇಷ್ಟಪಡ್ತಾರೆ. ಇದೊಂದು ಭಾರತ ದೇಶದ ಒಂದು ದೊಡ್ಡ ಹೆಮ್ಮೆಯ ಸಂಸ್ಥೆ ಅಂತಲೂ ಈ ಸಂದರ್ಭದಲ್ಲಿ ಹೇಳ್ಬೋದು ಸ್ನೇಹಿತರೆ. ಈ PDFನ ಸಮಗ್ರವಾಗಿ ಅಧ್ಯಯನ ಮಾಡ್ಕೊಡಿ. ನಂತರದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಪ್ಲೈ ಆನ್ಲೈನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವೀಗ ಇಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರ್ತಾ ಇದ್ದೀವಿ. ನೋಡ್ತಾ ಇದ್ರೆ ಸ್ನೇಹಿತರೆ, ಲಾಸ್ಟ್ ಡೇಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದು. ಈ ಹಿಂದೆ ಯಾವುದಾದ್ರೂ ನೀವು LIC ಅರ್ಜಿ ಹಾಕಿದ್ರೆ ಯೂಸರ್ ID ಪಾಸ್ವರ್ಡ್ ಹಾಕೊಂಡು ಸೆಕ್ಯೂರಿಟಿ ಕೋಡ್ ಹಾಕೊಂಡು ಅಲ್ಲಿ ಕೊಟ್ಟಿರೋ ಕ್ಯಾಪ್ಚರ್ವನ್ನು ಹಾಕೊಂಡು ಅಪ್ಲೈ ಮಾಡ್ಬೋದು. ಸೊ ಇಲ್ಲ, ನಾನು ಇವತ್ತೇ ಮೊದಲು ಮಾಡ್ತಾ ಇದ್ದರೆ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ, ಭಾಳ ಬೇಸಿಕ್ ಆಗಿದೆ. ಇದನ್ನೆಲ್ಲ ಫಿಲಪ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಸೆಕ್ಯೂರಿಟಿ ಕೋಡ್ ಕೊಟ್ಟು ಕ್ಯಾಪ್ಚರ್ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ ಹೋಗುತ್ತೆ, ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಿ. ಮುಂದಿನ ಹಂತದಲ್ಲಿ ಭಾಳ ಬೇಸಿಕ್ ಆಗಿ ಇನ್ಫಾರ್ಮೇಷನ್ ಕೇಳ್ತಾರೆ, ಅದನ್ನೆಲ್ಲ ಫಿಲ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಈ ಮೂಲಕ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನನ್ನು ಉಚಿತವಾಗಿ ಹಾಕೊಳ್ಬೋದು. ಸೊ ಒಂದಿಷ್ಟು ಅಪ್ಲಿಕೇಶನ್ ಫೀಸ್ ದುಡ್ಡು ಉಳಿಯುತ್ತೆ, ಅದೇ ದುಡ್ಡಲ್ಲಿ ಒಂದಿಷ್ಟು ಪುಸ್ತಕಗಳನ್ನು ಖರೀದಿ ಮಾಡಿ ಅಥವಾ ಅದನ್ನು ದುಡ್ಡು ಇಟ್ಕೊಳ್ಳಿ. ಮತ್ತೊಂದು ಯಾವುದಾದ್ರು ಸರ್ಕಾರಿ ನೌಕರಿ ಕರೀತಾರೆ, ಅವಾಗ ಅರ್ಜಿಯನ್ನು ಹಾಕಿ ಅಂತ ಹೇಳ್ತಾರೆ ಸ್ನೇಹಿತರೆ. LIC ಕರೆದಿರುವಂಥ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ನಾನು ನಿಮ್ಗೆ ನೀಡಿದ್ದೀನಿ ಸ್ನೇಹಿತರೆ. ಸೊ ಈ ಸುದ್ದಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಸುದ್ದಿಗಳು ನಿಮ್ಮ ಸ್ನೇಹಿತರುಗಳಿಗೆ ಸಹಾಯ ಆಗುತ್ತಂತೆ, ದಯವಿಟ್ಟು ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ನಾಳೆ ನಮ್ಮ ಮತ್ತೊಂದು ಉತ್ತಮ ಸುದ್ದಿಯೋದ್ಯಾಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭ ದಿನ, ಹ್ಯಾವ್ ಎ ನೈಸ್ ಡೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗ್ಲಾನಿ ಭವಂತು. ನಮಸ್ಕಾರ ಸ್ನೇಹಿತರೆ.